ಜಿಂಜರ್ ಬಿಯರು ಗುರು ನಾನ್ ಆಲ್ಕೊಹಾಲಿಕ್ಕು ಹ್ಞೂ ಓಕೆ ನಾನು ರೀಸೆಂಟಾಗಿ ನೋಡಿರೋ ಒಂದು ಟ್ರೆಂಡ್ ಏನಪ್ಪ ಅಂತಂದರೆ ಯಾವುದಾದ್ರೂ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಬಂದರೆ ಹೊಸ ಆಗಿರ್ಬೋದು ಇಲ್ಲ ಹಳೇದನ್ನೇ ಮತ್ತೆ ರಿಲೀಸ್ ಮಾಡ್ತಿರ್ಬೋದು ನೆಟ್ಫ್ಲಿಕ್ಸಲ್ಲಿ ಬಂದಾಗ ಸಿಕ್ಕಾಬ ಹೈಪ್ ಬಂದ್ಬಿಡುತ್ತೆ ಫಿಲಮ್ ರಿಲೀಸ್ ಆಗಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ರಿವ್ಯೂ ಮಾಡಿಸ್ತಾ ಇದ್ದಾರಾ ಅಂತ ನನಗೆ ಡೌಟ್ ಬರ್ತಾ ಇದೆ ನಾನು ನಿಮ್ಮ ಕಡೆಗಾಗ್ನಿ ಆ್ಯಂಡ್ ನಿಮಗ್ ಗೊತ್ತೇ ಇದೆ ನಮ್ಮದು ನೋ ಫಿಲ್ಟರ್ ರಿವ್ಯೂಸು ಇದ್ದಿದ್ದಂಗೆ ಮೊಕ್ಕ ಹೇಳ್ತಾ ಇರ್ತೀವಿ ಸೊ ಬಯಸ್ಡಿಲ್ದಲೆ ನಮ್ಮ ರಿವ್ಯೂನ ನೀವು ನಂಬ್ಕೋಬೋದು ಇವತ್ತು ನಾವು ವಿಮರ್ಶೆ ಮಾಡ್ತಾ ಇರೋದು ತೆಲುಗು ಚಿತ್ರ ಆದ ಆ ಅಂತ ಆ ಆ ವಿತ್ ಅನ್ ಎಕ್ಸ್ಪ್ಲೇಷನ್ ಮಾರ್ಕ್ ಆ ಚಿತ್ರನ ಚಿತ್ರ ಹೇಗಿತ್ತು ಪಾಸಿಟಿವ್ಸ್ ಏನು ಏನೋ ಬನ್ನಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಬನ್ನಿ ರಿವ್ಯೂ ಮಾಡೋಣ ಸೊ ದಟ್ ಸ್ಪಾಯ್ಲರ್ ಕೊಡೋದು ಬೇಡ ಸಿನಿಮಾ ನೋಡಿಲ್ದೇ ಇರೋರಿಗೆ ಕ್ಲೈಮ್ಯಾಕ್ಸಲ್ಲಿ ಏನಾಯಿತು ಅಂತ ತಿಳ್ಕೊಬೇಕು ಅಂತಿದ್ರೆ ಸ್ವಲ್ಪ ಕೊನೆ ತನಕ ವೆಯ್ಟ್ ಮಾಡಿ ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಇಲ್ಲಿ ಆರು ಕತೆ ಪ್ಯಾರಲಾಗಿ ನಡೀತಾ ಹೋಗುತ್ತೆ ಮೊದಲನೇದಾಗಿ ಒಬ್ಬ ಶೆಫ್ ತನ್ನ ಇಂಟರ್ವ್ಯೂಗೆ ಅಂತ ಬಂದಿದ್ದಾನೆ ಅಲ್ಲಿ ಮೀನಿನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಎರಡನೇದಾಗಿ ಒಬ್ಬ ವಾಚ್ ಸೈಂಟಿಸ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಟೈಮ್ ಮಷೀನ್ನ ಬಿಲ್ಡ್ ಮಾಡಿ ತನ್ನ ಸತ್ತೋಗಿರೋ ಹೋಗಿರೋ ತಂದೆ ತಾಯಿನ ಮತ್ತೆ ಮೀಟ್ ಮಾಡಬೇಕು ಅನ್ನೋದು ಅವನ ಆಸೆ ಮೂರನೇದಾಗಿ ಒಂದು ಹುಡುಗಿ ತಾನು ಇಷ್ಟಪಟ್ಟಿರೋರನ್ನ ತನ್ನ ತಂದೆ ತಾಯಿಗೆ ಮೀಟ್ ಮಾಡಿಸ್ಬೇಕು ಅಂತ ಕರ್ಕೊಂಡ್ಬಂದಿದ್ದಾಳೆ ನಾಲ್ಕನೇದಾಗಿ ನಮ್ಮ ಕಾಜಲ್ ಅಗರ್ವಾಲ್ ಅವರು ಒಂದು ಹೋಟ್ಲಲ್ಲಿ ಗನ್ ಹಿಡ್ಕೊಂಡು ಯಾರಿಗೋ ಇದ್ದಾರೆ ಐದನೇದಾಗಿ ಒಬ್ಬ ಡ್ರಗ್ ಅಡಿಕ್ಟ್ ವೆಯ್ಟ್ ರೇಸು ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಏನೋ ಘೋಟಾಲ ಪ್ಲ್ಯಾನ್ ಮಾಡ್ತಾಳೆ ಇನ್ನು ಆರನೇದಾಗಿ ಒಂದು ಚಿಕ್ಕ ಹುಡುಗಿ ಒಂದು ಅಂಗಡಿನ ನೋಡ್ಕೋತಾಳೆ ಅವರಮ್ಮ ಒಳಗಡೆ ಬ್ಯುಸಿ ಇದ್ದಾರೆ ಆ ಟೈಮಲ್ಲಿ ಒಬ್ಬ ಘಮಂಡಿ ಮೆಜಿಷಿಯನ್ನು ಅಲ್ಲಿಗೆ ಬರ್ತಾನೆ ಸೊ ಈ ಆರು ಕತೆಗಳು ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲೂ ಒಂಥರ ಲಿಂಕ್ ಆಗಿದೆ ಅಂತ ಅನ್ಸೋದೇ ಇಲ್ಲ ಬಟ್ ದೇ ಆರ್ ಇಂಟರ್ ಲಿಂಕ್ಡ್ ಹೇಗೆ ಇಂಟರ್ ಲಿಂಕ್ ಆಗುತ್ತೆ ಯಾವ ಸಿನಾರಿಯೋದಲ್ಲಿ ಅವೆಲ್ಲ ಒಂದಾಗುತ್ತೆ ಅನ್ನೋದು ಈ ಚಿತ್ರದ ಕತೆ ಚಿತ್ರದ ಮೇಜರ್ ಪಾಸಿಟಿವ್ ಏನೇ ಅದರ ನರೇಷನ್ ಯಾಕೆಂತಂದರೆ ಆರು ಸ್ಟೋರಿನೂವೇ ಆರು ಯುನೀಕ್ ವೇಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲೂ ಒಂಥರ ರಿಪಿಟಿಟಿವ್ ಅಂತ ಅನಿಸಲ್ಲ ಫಾರ್ ಎಕ್ಸಾಂಪಲ್ ಆ ಶೆಫ್ ಮೀನಿನ ಜೊತೆ ಮಾತಾಡ್ತಾ ಇರ್ತಾನೆ ಫ್ರೆಶ್ ಆಗಿದೆ ಕಾನ್ಸೆಪ್ಟು ಈ ಕಡೆ ಆ ಡ್ರಗ್ ಅಡಿಕ್ಟು ಅವಳಿಗೆ ಒಂಥರ ಹಾರರ್ ಟಚ್ ಕೊಟ್ಟಿದ್ದಾರೆ ಆ ಸ್ಟೋರಿಗೆ ಹಾಗೆ ಇನ್ನೊಂದು ಕತೆಗೆ ಹೋದರೆ ಅಲ್ಲಿರೋ ದೇವ್ರ ಟಚ್ ಕೊಡ್ತಾರೆ ಈ ಕಡೆ ಮಜೀಶ್ ಕತೆಗೆ ಒಂಥರ ಫುಲ್ ಮ್ಯಾಜಿಕಲ್ ಟಚ್ ಕೊಟ್ಟಿದ್ದಾರೆ ಈ ಥರ ಒಂದೊಂದು ಕತೆನ ಒಂದೊಂದು ಯುನೀಕ್ ವೇಲ್ಲಿ ಹೇಳೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಎಂಗೇಜ್ಡ್ ಆಗಿರ್ತೀವಿ ಇನ್ನು ಎರಡನೇದಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಸಿನಿಮಾ ಮೇಕಿಂಗ್ ಪ್ರತಿಯೊಂದು ಫ್ರೇಮು ತುಂಬ ರಿಚ್ ಆಗಿ ಕಾಣಿಸುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಅದೆಲ್ಲದ್ರ ಜೊತೆಗೆ ಆ ಕಾನ್ಸೆಪ್ಟ್ ಏನಿದೆ ಅಟ್ಲೀಸ್ಟ್ ಫಾರ್ ಎ ತೆಲುಗು ಸಿನಿಮಾ ಹೊಸದಾಗಿದೆ ರಿಪಿಟಿಟಿವ್ ಅದೇ ಮಾಸ್ ಆಗಲಿ ಅಥವಾ ಈವನ್ ಥ್ರಿಲ್ಲರ್ಸ್ ತೊಗೊಂಡ್ರೆ ಅದೇ ಕೊಲೆ ಕತೆಗೇ ಬೇರೆ ಥರ ಒಂದು ಮಸಾಲ ಹಾಕಿ ತೋರ್ಸಕ್ಕೆ ಹೋಗಿಲ್ಲ ಇಲ್ಲಿ ಎಂಟೈರ್ ಕಾನ್ಸೆಪ್ಟೇ ಡಿಫ್ರೆಂಟಾಗಿದೆ ರನ್ ಟೈಮು ಒಂದು ಮುಕ್ಕಾಲು ಗಂಟೆ ಏನೋ ಇದೆ ಅಷ್ಟೇ ಸೊ ಇವಿಷ್ಟು ಒಂದು ಚಿಕ್ಕ ಸಿನಿಮಾದಲ್ಲಿ ಆರು ಕತೆ ಹೇಳಿ ಫ್ರೆಶ್ ಆಗಿ ಕತೆ ಹೇಳಿ ಎಲ್ಲದನ್ನು ಒಟ್ಟಿಗೆ ತರೋದ್ರಿಂದ ನಿಮಗೆ ಎಲ್ಲೂ ಸಿನಿಮಾ ಬೋರ್ ಅಂತ ಅನಿಸೋದೇ ಇಲ್ಲ ಇನ್ನೇನು ನೆಗೆಟಿವ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಕಾನ್ಸೆಪ್ಟ್ ಫ್ರೆಶ್ ಇರ್ಬೋದು ಇಂಡಿಯನ್ ಸಿನಿಮಾಗೆ ಬಟ್ ಸೀದಾ ಎತ್ಬಿಟ್ಟಿದ್ದಾರೆ ಇಂಗ್ಲೀಷಲ್ಲಿ ಐಡೆಂಟಿಟಿ ಅಂತ ಒಂದು ಸಿನಿಮಾ ಬಂದಿತ್ತು ಸೊ ಅದರ ಕಾನ್ಸೆಪ್ಟ್ನ ಎತ್ಕೊಂಡು ಸ್ವಲ್ಪ ಇಂಡಿಯನ್ ಮಸಾಲ ಹಾಕಿ ಟ್ವಿಸ್ಟ್ ಮಾಡಿಬಿಟ್ಬಿಟ್ಟಿದ್ದಾರೆ ರಿವ್ಯೂವರ್ಸ್ ಇದನ್ನೆಲ್ಲ ತೊಗೊಂಡೋಗಿ ಇನ್ಸೆಪ್ಷನ್ಗೆ ಕಂಪೇರ್ ಮಾಡ್ತಾಯಿದ್ದಾರೆ ಸ್ವಲ್ಪ ಓವರ್ ಆಯಿತು ಅಂತ ಅನ್ನಿಸ್ತು ಸೊ ಈ ಕಾಪಿ ಕ್ಯಾಟು ನಮ್ಮ ಹತ್ತಿರಿಂದ ತಪ್ಸ್ಕೊಳಕ್ಕೆ ಆಗೋದಿಲ್ಲ ಅದು ಒಂದು ನೆಗೆಟಿವ್ ಅಂತ ಅನ್ನಿಸ್ತು ಅದು ಬಿಟ್ಟರೆ ಕತೆನೂ ಕೂಡ ಅಟ್ ಸಮ್ ಪಾಯಿಂಟ್ ಸ್ವಲ್ಪ ಸಿಲ್ಲಿ ಆಗಿದೆ ಅಂತ ಅನ್ನಿಸ್ತು ಆ ಮೆಜಿಷಿಯನ್ನು ಅವನ ಕತೆ ತೋರ್ಸೋದ್ರಲ್ಲಿ ಸ್ವಲ್ಪ ಓವರ್ ಆಗುತ್ತೆ ಹಾಗೆಯೇ ಕೆಲವು ಕಾಮಿಡಿ ಸೀನ್ ಆಗಲಿ ಸೊ ಎಲ್ಲೋ ಅಲ್ಲಲ್ಲಿ ಸಿಲ್ಲಿ ಆಗಿತ್ತು ಅಂತ ಅನ್ನಿಸ್ತು ಆ ಪಾರ್ಟ್ ಎಸ್ಪೆಷಲಿ ಫಸ್ಟ್ ಹಾಫ್ ಆಫ್ ದ ಮೂವಿ ಆ ಮೇಜರು ಆ ಪ್ರೀ ಕ್ಲೈಮ್ಯಾಕ್ಸ್ ಆಗಲಿ ಕ್ಲೈಮ್ಯಾಕ್ಸ್ ಆಗಲಿ ಆ ಪಾಟಲ್ಲಿ ತುಂಬ ಟೈಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಟೈಟ್ ಆಗಿರ್ಬೋದಾಗಿತ್ತು ಸ್ಕ್ರಿಪ್ಟು ಸೊ ಆಲ್ ಆಗಿ ಹೇಳಬೇಕು ಅಂತಂದರೆ ಒಂದು ಒಳ್ಳೆಯ ಸಿನಿಮಾ ಒಂದು ಟೈಮ್ ಪಾಸ್ ಸಿನಿಮಾ ಒಂದು ಫ್ರೆಶ್ ಕಾನ್ಸೆಪ್ಟ್ ಇದೆ ಫಾಸ್ಟಾಗಿ ಮುಗಿದೋಗೋದ್ರಿಂದ ನಿಮಗೆ ಎಲ್ಲೂ ಬೋರ್ ಹೊಡಿಸ್ದಲ್ಲೇ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿ ಅಕಸ್ಮಾತ್ ನೀವು ಇಂಗ್ಲೀಷ್ ಸಿನಿಮಾ ನೋಡಿಲ್ಲದೆ ಹೋದರೆ ಈ ಥರದ್ದು ದಿಸ್ ವಿಲ್ ಬಿ ಅ ಫ್ರೆಶ್ ಕಾನ್ಸೆಪ್ಟ್ ಈಸಿಲಿ ಒಂದು ಸಲ ನೋಡ್ಬೋದು ಇದು ನನ್ನ ರಿವ್ಯೂ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಹೋದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಕೂಡ ಒತ್ತೇ ಬಿಡಿ ಬಟ್ ಅನಾಲಿಸು ಕ್ಲೈಮ್ಯಾಕ್ಸ್ಗೆ ವೆಯ್ಟ್ ಮಾಡ್ತಿದ್ರೆ ಬನ್ನಿ ಆ ಅನಾಲಿಸಿಸ್ಗೆ ಹೋಗೋಣ ವೆಲ್ಕಮ್ ಟು ದ ಕ್ಲೈಮ್ಯಾಕ್ಸ್ ಅನಾಲಿಸಿಸ್ ನೀವು ಇಲ್ಲಿ ತನಕ ಬಂದಿದ್ದೀರಾ ಅಂತಂದರೆ ಆಲ್ರೆಡಿ ಸಿನಿಮಾ ನೋಡಿದ್ದೀರಾ ಅಂತಾಯಿತು ಸೊ ನಿಮಗೆ ಹುಟ್ಟಿರೋ ಮೊದಲನೇ ಪ್ರಶ್ನೆ ಕ್ಲೈಮ್ಯಾಕ್ಸಲ್ಲಿ ಏನಾಯಿತು ಗುರು ಆ ಕ್ಯಾರೆಕ್ಟರ್ಗಳೆಲ್ಲ ಯಾರು ಅಂತ ಸಿಂಪಲಾಗಿ ಹೇಳಬೇಕು ಅಂತಂದರೆ ಇಡೀ ಸಿನಿಮಾ ನಡೆದಿದ್ದು ನಮ್ಮ ಕಾಜಲ್ ಅಗರ್ವಾಲ್ ಅವರ ತಲೆಯಲ್ಲಿ ಅವರು ಮಾತ್ರ ಇಲ್ಲಿ ಆ್ಯಕ್ಚುಲ್ ಕ್ಯಾರೆಕ್ಟರ್ ಇನ್ನು ಬೇರೆಯವರೆಲ್ಲ ಅವರ ಫಿಗ್ಮೆಂಟ್ ಆಫ್ ಇಮ್ಯಾಜಿನೇಷನ್ ಅಷ್ಟೇ ದೇ ಡು ಡೂ ನಾಟ್ ಎಕ್ಸಿಸ್ಟ್ ಕಾಜಲ್ ಅವರು ಒಂದು ಕಡೆ ಹೇಳ್ತಾರೆ ಚಿಕ್ಕ ವಯಸ್ಸಲ್ಲೇ ಅವರು ಸೆಕ್ಷುಲಿ ಅಬ್ಯೂಸ್ ಆಗಿದ್ರು ಅಂತ ಅವರ ಮಾವನೇ ಅವರಿಗೆ ಹಿಂಸೆ ಕೊಟ್ಟಿದ್ರು ಅಂತ ಅಂತಾರೆ ಸೊ ಹಾಗಾಗಿ ಅವರ ಮನಸಲ್ಲಿ ಆ ಚಿಕ್ಕ ಹುಡುಗಿ ಪಾತ್ರ ಹುಟ್ಕೊಂತು ಆ ಹಿಂಸೆ ಕೊಟ್ಟು ಅವನು ಮೆಜಿಷಿಯನ್ನು ಇವ್ರ ತಲೆಯಲ್ಲಿ ಒಂದು ಕಾನ್ಸ್ಟೆಂಟ್ ಫೈಟ್ ನಡೀತಾ ಇದೆ ಒಳ್ಳೆಯದು ಕೆಟ್ಟು ಒಳ್ಳೆಯದು ಕೆಟ್ಟದು ಅಂತ ದೇವ್ರ ಇದಾನ ಇಲ್ವಾ ಅಂತ ಆ ಹಿಂಸೆ ಕೊಡೋದು ಅವರ ಮಾವ ಆದರೆ ಅವನಿಗೆ ಹಿಂಸೆ ಕೊಡೋದು ದೇವರು ಕೃಷ್ಣ ಸೊ ಹಾಗಾಗಿನೇ ಅವನು ಆ ಟಾಯ್ಲೆಟ್ ಒಳಗಡೆ ಹೋದಾದಮೇಲೆ ಏನೇನೋ ಆಗೋದಕ್ಕೆ ಶುರುವಾಗುತ್ತೆ ಇವರು ರಿವೆಂಜ್ ತಗೊಳಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇವರ ತಲೆಯಲ್ಲಿ ಆ ರಿವೆಂಜ್ ನಡೀತಾ ಇದೆ ಇನ್ನು ಎರಡನೇದಾಗಿ ಈವನ್ ಅಟ್ ಟೀನೇಜ್ ಮತ್ತೆ ಅವರು ಅಬ್ಯೂಸ್ ಆಗ್ತಾರೆ ಸೊ ಹಾಗಾಗಿನೇ ಆ ಇನ್ನೊಂದು ಕ್ಯಾರೆಕ್ಟರ್ ಹುಟ್ಟಿಕೊಡುತ್ತೆ ಸೊ ಅವ್ರಿಗೆ ಗಂಡಸ್ ಕಂಡ್ರೆ ಆಗೋದೇ ಇಲ್ಲ ಈಗ ಸೊ ಅದಕ್ಕೇ ಇನ್ನೊಂದು ಅವ್ರಿಗೆ ಸಮಾಧಾನ ಮಾಡುವಂಥ ಒಬ್ಬ ಸೈಕ್ಯಾಟ್ರಿಸ್ಟ್ ಪಾತ್ರ ಅವ್ರ ಮನಸಲ್ಲಿ ಹುಟ್ಕೊಳ್ಳುತ್ತೆ ಇದೆಲ್ಲ ಅಬ್ಯೂಸಿಂದ ಅವ್ರು ಮೆಂಟಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಹೋಗ್ತಾರೆ ಸೊ ಒಬ್ಬ ಡ್ರಗ್ ಅಡಿಕ್ಟ್ ಆಗ್ತಾರೆ ಸೊ ಅದಕ್ಕೇನೆ ಆ ಡ್ರಗ್ ಅಡಿಕ್ಟ್ ಪಾತ್ರ ಅದಾದ ಅದಾದಮೇಲೆ ಅವ್ರಿಗೆ ಕೆಲಸ ಸಿಗೋದಿಲ್ಲ ಡ್ರಗ್ ಅಡಿಕ್ಟಿಗೆ ಯಾರು ಕೆಲಸ ಕೊಡ್ತಾರೆ ಅಂತ ಸೊ ಹಾಗಾಗಿನೇ ಆ ಶೆಫ್ ಪಾತ್ರ ಹುಟ್ಕೊಳ್ಳುತ್ತೆ ಅವ್ರ ಮನ್ಸಲ್ಲೇ ಅದಾದಮೇಲೆ ದುಡ್ಡಿಲ್ಲ ಕೆಲಸ ಸಿಗಲಿಲ್ಲ ಅಂತ ಕದಿಯೋದಕ್ಕೆ ಶುರು ಮಾಡ್ತಾರೆ ಸೊ ಆ ಬಾಯ್ ಫ್ರೆಂಡ್ ಪಾತ್ರ ಇರ್ಬೋದು ಇಲ್ಲ ಇವರೇ ಕದಿಯೋದಕ್ಕೆ ಪ್ಲ್ಯಾನ್ ಮಾಡ್ತಿರೋ ಪಾತ್ರ ಇರ್ಬೋದು ಇದೆಲ್ಲ ಹುಟ್ಕೊಳ್ಳುತ್ತೆ ಬಟ್ಟು ಆ ಸಚ್ ಮನಸ್ಸಲ್ಲಿ ಇವ್ರು ಒಳ್ಳೆಯವರೇ ಇವ್ರು ಕದಿಯೋಕ್ಕೆ ಹೋದರೆ ಆ ದೆವ್ವದ ಮೂಲಕ ಇವ್ರನ್ನ ಇವರೇ ತಡಿತಾರೆ ಸೊ ಇಲ್ಲಿ ಕಾನ್ಫ್ಲಿಕ್ಟ್ ನೋಡ್ತಾ ಇದ್ದೀರಲ್ವಾ ಅವರೇ ಒಳ್ಳೆಯವರು ಅವ್ರನ್ನ ಕಾಪಾಡೋದಕ್ಕೇ ದೇವರು ಬರ್ತಾನೆ ಅವ್ರನ್ನ ಸಾಯಿಸೋದಕ್ಕೇ ದೆವ್ವನೂ ಬರ್ತೆ ಸೊ ಎವ್ರಿಥಿಂಗ್ ಈಸ್ ಇನ್ ಅವರ್ ಮೈಂಡ್ ಚಿಕ್ಕ ವಯಸ್ಸಲ್ಲೇ ಅವರ ತಂದೆ ತಾಯಿ ಸತ್ತೋದ್ರಿಂದ ಅವ್ರನ್ನ ವಾಪಸ್ ನೋಡಬೇಕು ಅಂತ ಸೈಂಟಿಸ್ಟ್ ಪಾತ್ರ ಹುಟ್ಕೊಳ್ಳುತ್ತೆ ಬಟ್ ಸತೋಗಿರೋರನ್ನ ವಾಪಸ್ ತರೋದಕ್ಕೆ ಆಗೋದಿಲ್ಲ ಅಂತ ಅವ್ರ ಮನಸಲ್ಲಿ ಬಂದಾಗ ಆ ವೀಲ್ ಚೇರ್ ಪಾತ್ರ ಹುಟ್ಕೊಳ್ಳುತ್ತೆ ಸೊ ಬೇಸಿಕಲಿ ಅವ್ರಿಗೆ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಇತ್ತು ಚಿಕ್ಕ ವಯಸ್ಸಲ್ಲಿ ನಡೆದ ಅಬ್ಯೂಸಿಂದ ಪ್ರತಿಯೊಂದು ಎಮೋಷನ್ ಏನಿದೆ ಅವ್ರ ತಲೆಯಲ್ಲಿ ಒಂದೊಂದು ಪಾತ್ರನ ತೊಗೊಳ್ತು ಅದಾದಮೇಲೆ ಆ ಪಾತ್ರಗಳು ತಮ್ಮ ಮಧ್ಯೆನೇ ಹೊಡೆದಾಡೋದಕ್ಕೆ ಶುರು ಮಾಡೋದು ಸೊ ಹಾಗಾಗಿನೇ ಇವ್ರಿಗೆ ನೆಮ್ಮದಿ ಅನ್ನೋದು ಸಿಗ್ಲೋ ಇಲ್ಲ ಒಂದು ಕಾನ್ಸ್ಟೆಂಟ್ ಬ್ಯಾಟಲ್ ನಡೀತಾ ಇತ್ತು ಅವರ ತಲೆಯಲ್ಲಿ ಅದನ್ನು ಎಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮ ಜೀವನನೇ ಎಂಡ್ ಮಾಡ್ಕೊಂಬಿಟ್ಟು ಆ ನೋವಿಂದ ಹೊರಗಡೆ ಬರೋಕ್ಕೆ ಆಗದಲ್ಲೇ ಸಾವಿಗೆ ಶರಣಾದರು ಇದು ನನ್ನ ರಿವ್ಯೂ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್